ತಾನು ಭೇಟಿಯಾಗುವ ಯಾವುದೇ ಮಹಿಳೆಯನ್ನು ಸಲಿಸಾಗಿ ಮೋಡಿ ಮಾಡುವ ಆ ವ್ಯಕ್ತಿ ನಿಮಗೆ ತಿಳಿದಿದೆ ಕೊನೆಯೊಂದಕ್ಕೆ ನಡೆದು ತಕ್ಷಣ ಸ್ತ್ರೀ ಗಮನ ಮತ್ತು ಆಸಕ್ತಿಯನ್ನು ಸೆಳೆಯುವವನು ಹೌದು ಅದು ನೀವೇ ಆಗಿರಬಹುದು ಸತ್ಯವೆಂದರೆ ಮಹಿಳೆಯರ ಮೇಲೆ ಅಧಿಕಾರ ಮತ್ತು ಪ್ರಭಾವವನ್ನು ಪಡೆಯುವುದು ಕೆಲವು ಮಾಂತ್ರಿಕ್ ಉಡುಗೊರೆ ಅಥವಾ ನೈಸರ್ಗಿಕ ಪ್ರತಿಭೆಯಲ್ ಇದು ಯಾರು ಬೇಕಾದರೂ ಕಲಿಯಬಹುದಾದ ಕೌಶಲ್ಯ ಮತ್ತು ಉತ್ತಮ ಭಾಗವೆಂದರೆ ಇದು ಕುಶಲತೆ ಅಥವಾ ನೀವು ಯಾರೆಂಬುದನ್ನು ಬದಲಾಯಿಸುವ ಬಗ್ಗೆ ಅಲ್ಲ ಇದು ಸ್ತ್ರೀ ಮನೋವಿಜ್ಞಾನದ ಕೆಲವು ಒಳನೋಟಗಳನ್ನು ಅರ್ಥಮಾಡಿಕೊಳ್ಳುವುದು ಮತ್ತು ಅವುಗಳನ್ನು ನಿಮ್ಮ ಅನುಕೂಲಕ್ಕೆ ಬಳಸಿಕೊಳ್ಳುವುದು ಆತ್ಮವಿಶ್ವಾಸ ಮತ್ತು ಹಾಸ್ಯದ ಮೂಲಕ ಆಕರ್ಷಣೆಯನ್ನು ಹೇಗೆ ಹುಟ್ಟುಹಾಕುವುದು ಕೇಳುವ ಮತ್ತು ಸರಿಯಾದ ಪ್ರಶ್ನೆಗಳನ್ನು ಕೇಳುವ ಮೂಲಕ ಬಾಂಧವ್ಯವನ್ನು ಹೇಗೆ ನಿರ್ಮಿಸುವುದು ಮತ್ತು ಅಧಿಕೃತತೆ ಮತ್ತು ಹಂಚಿಕೆಯ ಆಸಕ್ತಿಗಳ ಮೂಲಕ ದಿನಾಂಕಗಳಿಗೆ ಕಾರಣವಾಗುವ ಅರ್ಥಪೂರ್ಣ ಸಂಪರ್ಕಗಳನ್ನು ಹೇಗೆ ಮಾಡುವುದು ಮುಂತಾದ ಒಳನೋಟಗಳು ಆದ್ದರಿಂದ ನೀವು ಇತರ ಹುಡುಗರಿಗೆ ಎಲ್ಲಾ ಹುಡುಗಿಯರನ್ನು ಪಡೆಯುವುದನ್ನು ನೋಡಿ ಬೇಸತ್ತಿದ್ದರೆ ಮತ್ತು ಯಾವುದೇ ಮಹಿಳೆಯನ್ನು ಆಕರ್ಷಿಸುವ ಶಕ್ತಿಯನ್ನು ಪಡೆಯಲು ಬಯಸಿದರೆ ವೀಕ್ಷಿಸುತ್ತಿರಿ ಈ ವಿಡಿಯೋದ ಅಂತ್ಯದ ವೇಳೆಗೆ ಮಹಿಳೆಯರ ಮೇಲೆ ಶಕ್ತಿ ಮತ್ತು ಪ್ರಭಾವವನ್ನು ಸಲಿಸಾಗಿ ಗಳಿಸುವ ಆಕರ್ಷಕ ಮತ್ತು ವರ್ಚಸ್ವಿ ವ್ಯಕ್ತಿಯಾಗಲು ನಿಮ್ಮ ಇತ್ಯರ್ಥಕ್ಕೆ ನೀವು ಉಪಕರಣಗಳನ್ನು ಹೊಂದಿರುತ್ತೀರಿ ಒಂದು ಯಾವುದೇ ಮಹಿಳೆ ಮೇಲೆ ಅಧಿಕಾರವನ್ನು ಪಡೆಯಲು ಹೇರಳವಾದ ಮನಸ್ಥಿತಿಯನ್ನು ಅಳವಡಿಸಿಕೊಳ್ಳಿ ನೀವು ಸಮುದ್ದ ಮನಸ್ಥಿತಿಯನ್ನು ಬೆಳೆಸಿಕೊಳ್ಳಬೇಕು ನಿನಗಾಗಿ ಒಬ್ಬನೇ ವಿಶೇಷ ಹುಡುಗಿ ಇದ್ದಾಳೆ ಎಂದು ಯೋಚಿಸುವುದನ್ನು ನಿಲ್ಲಿಸಿ ಅವಳು ಹೊರಗಿದ್ದಾಳೆ ನೀವು ಇನ್ನೂ ಅವಳನ್ನು ಕಂಡುಕೊಂಡಿಲ್ಲ ಬದಲಿಗೆ ನಿಮಗೆ ಅನಿಯಮಿತ ಆಯ್ಕೆಗಳು ಮತ್ತು ಅವಕಾಶಗಳಿವೆ ಎಂದು ನಂಬಿರಿ ಹೇರಳವಾಗಿರುವ ಈ ವರ್ತನೆಯು ನಿಮ್ಮನ್ನು ಮಹಿಳೆಯರಿಗೆ ಹೆಚ್ಚು ಆಕರ್ಷಕವಾಗಿ ಮಾಡುತ್ತದೆ ಮೊದಲಿಗೆ ನಿಮ್ಮ ಮೇಲೆ ಕೆಲಸ ಮಾಡಿ ವ್ಯಾಯಾಮ್ ಹವ್ಯಾಸಗಳಲ್ಲಿ ತೊಡಗಿಸಿಕೊಳ್ಳುವುದು ಮತ್ತು ನಿಮ್ಮ ಭಾವೋದ್ರೇಕಗಳನ್ನು ಅನುಸರಿಸುವ ಮೂಲಕ ಸ್ವಯಂ ಸುಧಾರಣೆಯತ್ತ ಗಮನಹರಿಸಿ ಮಹಿಳೆಯರು ಆಕರ್ಷಿತರಾಗುವ ರೀತಿಯ ಆಸಕ್ತಿದಾಯಕ ಮತ್ತು ನಿಪುಣ ವ್ಯಕ್ತಿಯಾಗಿರಿ ನಿಮ್ಮನ್ನು ಉತ್ತಮಗೊಳಿಸುವತ್ತ ನೀವು ಹೆಚ್ಚು ಗಮನಹರಿಸುತ್ತೀರಿ ಯಾವುದೇ ಒಬ್ಬ ಮಹಿಳೆಯನ್ನು ಬೆನ್ನಟ್ಟುವ ಅಗತ್ಯವನ್ನು ನೀವು ಕಡಿಮೆ ಅನುಭವಿಸುವಿರಿ ಎರಡನೆಯದಾಗಿ ಅನೇಕ ಮಹಿಳೆಯರೊಂದಿಗೆ ಮಾತನಾಡಿ ಸಾರ್ವಜನಿಕ ಸ್ಥಳಗಳಲ್ಲಿ ಕಾಕಿ ಶಾಪ್ಗಳಲ್ಲಿ ಪುಸ್ತಕದಂಗಡಿಗಳಲ್ಲಿ ಮೀಟಪ್ಗಳಲ್ಲಿ ಮತ್ತು ಪಾರ್ಟಿಗಳಲ್ಲಿ ನೀವು ನೋಡುವ ಮಹಿಳೆಯರೊಂದಿಗೆ ಸಂವಾದಗಳನ್ನು ಪ್ರಾರಂಭಿಸಿ ನೀವು ಸಂಭಾಷಣೆಯನ್ನು ಹೆಚ್ಚು ಅಭ್ಯಾಸ ಮಾಡುತ್ತೀರಿ ನೀವು ಹೆಚ್ಚು ಆರಾಮದಾಯಕ ಮತ್ತು ಆತ್ಮವಿಶ್ವಾಸವನ್ನು ಅನುಭವಿಸುವಿರಿ ಜೊತೆಗೆ ನೀವು ಹೆಚ್ಚು ಮಹಿಳೆಯರನ್ನು ತೊಡಗಿಸಿಕೊಂಡರೆ ನೀವು ಸಂಪರ್ಕಿಸುವವರನ್ನು ನೀವು ಕಂಡುಕೊಳ್ಳುವ ಸಾಧ್ಯತೆ ಹೆಚ್ಚು ಅಂತಿಮವಾಗಿ ಯಾವುದೇ ಒಬ್ಬ ಮಹಿಳೆಗೆ ತುಗುಹಾಕಬೇಡಿ ಹಾಕಬೇಡಿ ಅವಳು ಆಸಕ್ತಿ ತೋರದಿದ್ದರೆ ಅದರ ಮೇಲೆ ವಾಸಿಸಬೇಡಿ ಅಥವಾ ಅವಳನ್ನು ಬೆನ್ನಟ್ಟಬೇಡಿ ಇನ್ನೊಂದಕ್ಕೆ ತೆರಳಿ ಸಮುದ್ರದಲ್ಲಿ ಸಾಕಷ್ಟು ಮೀನುಗಳಿವೆ ಆದ್ದರಿಂದ ಅಲ್ಲಿಗೆ ಹಿಂತಿರುಗಿ ಸಮುದ್ರ ಮನಸ್ಥಿತಿ ಎಂದರೆ ಯಾವುದೇ ಒಂದು ನಿರ್ದಿಷ್ಟ ಮಹಿಳೆಯೊಂದಿಗೆ ಫಲಿತಾಂಶಕ್ಕೆ ಲಗತ್ತಿಸದಿರುವುದು ಅದು ಆಗ್ಬೇಕಾದರೆ ಅವಳು ಹಿಂತಿರುಗಿ ಬರುತ್ತಾಳೆ ಇಲ್ಲದಿದ್ದರೆ ನಿಮ್ಮಂತಹ ಆತ್ಮವಿಶ್ವಾಸದ ಪುರುಷನನ್ನು ಭೇಟಿಯಾಗಲು ಇನ್ನು ಅನೇಕ ಅದ್ಭುತ ಮಹಿಳೆಯರು ಕಾಯುತ್ತಿದ್ದಾರೆ ಸಮುದ್ರ ಮನಸ್ಥಿತಿ ಮುಖ್ಯ ನಿಮ್ಮ ಮೇಲೆ ನಂಬಿಕೆಯಿಡಿ ಸ್ವಯಂ ಸುಧಾರಣೆಯತ್ತ ಗಮನಹರಿಸಿ ಸಂಭಾಷಣೆಯಲ್ಲಿ ಸಾಕಷ್ಟು ಮಹಿಳೆಯರನ್ನು ತೊಡಗಿಸಿಕೊಳ್ಳಿ ಮತ್ತು ಯಾವುದೇ ಒಬ್ಬ ಮಹಿಳೆಯೊಂದಿಗೆ ಹೆಚ್ಚು ತೂಗಾಡಬೇಡಿ ಈ ಮನೋಭಾವದಿಂದ ನೀವು ಯಾವುದೇ ಸಮಯದಲ್ಲಿ ಯಾವುದೇ ಮಹಿಳೆಯ ಮೇಲೆ ಅಧಿಕಾರವನ್ನು ಪಡೆಯುತ್ತೀರಿ ಎರಡೂ ಪ್ರತಿಕ್ರಿಯಾತ್ಮಕವಾಗಿರುವುದಿಲ್ಲ ಯಾವುದೇ ಮಹಿಳೆಯ ಮೇಲೆ ಅಧಿಕಾರವನ್ನು ಪಡೆಯಲು ನೀವು ಪ್ರತಿಕ್ರಿಯಾತ್ಮಕವಾಗಿರಬಾರದು ಅವಳು ಹೇಳುವ ಅಥವಾ ಮಾಡುವ ಯಾವುದಕ್ಕೂ ಪ್ರತಿಕ್ರಿಯೆಯಾಗಿ ಭಾವುಕರಾಗಬೇಡಿ ಅಥವಾ ಪ್ರವೃತ್ತಿಯಿಂದ ವರ್ತಿಸಬೇಡಿ ಶಾಂತವಾಗಿ ಮತ್ತು ಸಂಯೋಜಿತವಾಗಿರಿ ಒತ್ತಡದಲ್ಲಿ ಅವರು ಹೇಗೆ ಪ್ರತಿಕ್ರಿಯಿಸುತ್ತಾರೆ ಎಂಬುದನ್ನು ನೋಡಲು ಮಹಿಳೆಯರು ಸಾಮಾನ್ಯವಾಗಿ ಪುರುಷರನ್ನು ಪರೀಕ್ಷಿಸುತ್ತಾರೆ ನೀವು ಕೋಪಗೊಂಡರೆ ಕೂಗಿದರೆ ಅಥವಾ ಅಸೂಯೆಯಿಂದ ವರ್ತಿಸಿದರೆ ನೀವು ಅವಳ ಪರೀಕ್ಷೆಯಲ್ಲಿ ವಿಫಲರಾಗಿದ್ದೀರಿ ಮತ್ತು ಅವಳ ದೃಷ್ಟಿಯಲ್ಲಿ ಶಕ್ತಿಯನ್ನು ಕಳೆದುಕೊಂಡಿದ್ದೀರಿ ಬೆಟ್ಟೆಗೆದುಕೊಳ್ಳಬೇಡಿ ತೆಗೆದುಕೊಳ್ಳಬೇಡಿ ಸ್ಥಿರವಾಗಿ ಮತ್ತು ಉತ್ಸಾಹದಿಂದೀರಿ ನಿಯಂತ್ರಿತ್ ತರ್ಕಬದ್ಧ ರೀತಿಯಲ್ಲಿ ಪ್ರತಿಕ್ರಿಯಿಸಿ ಅಥವಾ ಪ್ರತಿಕ್ರಿಯಿಸಬೇಡಿ ಅವಳು ನಿಮ್ಮ ಮುಂದೆ ಇತರ ಪುರುಷರೊಂದಿಗೆ ಚೆಲ್ಲಾಟವಾಡಬಹುದು ಕೊನೆಯ ಕ್ಷಣದಲ್ಲಿ ಯೋಜನೆಗಳನ್ನು ರದ್ದುಗೊಳಿಸಬಹುದು ಅಥವಾ ಅವಳ ಪ್ರತಿಕ್ರಿಯೆಯನ್ನು ಪ್ರಚೋದಿಸಲು ನಿಮ್ಮ ನೋಟವನ್ನು ಟೀಕಿಸಬಹುದು ಅವಳಿಗೆ ಒಂದನ್ನು ಕೊಡಬೇಡ್ ವಾದ ಮಾಡಬೇಡಿ ಮಂದಿಸಬೇಡಿ ಅಥವಾ ರಕ್ಷಣಾತ್ಮಕವಾಗಿ ವರ್ತಿಸಬೇಡಿ ಆಕ್ರಮಣ ಮಾಡಬೇಡಿ ಅಥವಾ ಆಕ್ರಮಣಕಾರಿಯಾಗಬೇಡಿ ತಟಸ್ಥವಾಗಿ ಮತ್ತು ಪ್ರತಿಕ್ರಿಯಾತ್ಮಕವಾಗಿ ಉಳಿಯಿರಿ ನಿಮ್ಮ ಹಿಡಿತ ಮತ್ತು ಸ್ವಯಂ ನಿಯಂತ್ರಣವು ನಿಮ್ಮ ಶಕ್ತಿ ಮತ್ತು ಆತ್ಮವಿಶ್ವಾಸವನ್ನು ಪ್ರದರ್ಶಿಸುತ್ತದೆ ಭಾವನೆಗಳು ಅಥವಾ ಕುಶಲತೆಯಿಂದ ನೀವು ಸುಲಭವಾಗಿ ಓಲಾಡುವುದಿಲ್ಲ ಎಂದು ಅವಳು ನೋಡುತ್ತಾಳೆ ನಿಮಗೆ ಅಧಿಕಾರವಿದೆ ಏಕೆಂದರೆ ನೀವು ಪ್ರತಿಕ್ರಿಯಿಸದಿರಲು ನಿರ್ಧರಿಸುತ್ತೀರಿ ತರ್ಕಬದ್ಧ ನಡವಳಿಕೆಯ ಮೂಲಕ ಅವಳು ನಿಮ್ಮನ್ನು ನಿಯಂತ್ರಿಸಲು ಅಥವಾ ಪ್ರಭಾವ ಬೀರಲು ಸಾಧ್ಯವಿಲ್ಲ ಶಾಂತವಾಗಿ ಮತ್ತು ನಿರ್ಲಿಪ್ತವಾಗಿ ಉಳಿಯುವುದು ನಿಮಗೆ ಸ್ಪಷ್ಟವಾಗಿ ಯೋಚಿಸಲು ಮತ್ತು ಕಾರ್ಯತಂತ್ರವಾಗಿ ಪ್ರತಿಕ್ರಿಯಿಸಲು ಅನುವು ಮಾಡಿಕೊಡುತ್ತದೆ ಆಕೆಯ ಕ್ರಿಯೆಗಳ ಹಿಂದಿನ ಪ್ರೇರಣೆಯನ್ನು ನೀವು ನಿರ್ಧರಿಸಬಹುದು ಮತ್ತು ಆಕೆಯ ಮೇಲ್ಮೈ ವರ್ತನೆಯ ಬದಲಿಗೆ ಅದನ್ನು ಪರಿಹರಿಸಬಹುದು ಕ್ರಮ ತೆಗೆದುಕೊಳ್ಳುವ ಮೊದಲು ಪರಿಸ್ಥಿತಿಯನ್ನು ಚೆನ್ನಾಗಿ ಅರ್ಥಮಾಡಿಕೊಳ್ಳಲು ಚಿಂತನಶೀಲ್ ಪ್ರಶ್ನೆಗಳನ್ನು ಕೇಳಿ ನಿಮ್ಮ ಗುರಿಗಳು ಮತ್ತು ಮೌಲ್ಯಗಳೊಂದಿಗೆ ಹೊಂದಿಕೊಳ್ಳುವ ರೀತಿಯಲ್ಲಿ ಪ್ರತಿಕ್ರಿಯಿಸಿ ಆದಾಗ್ಯೂ ಡೋರ್ಮ್ಯಾಟ್ ಆಗಬೇಡಿ ಗಡಿಗಳನ್ನು ಹೊಂದಿರಿ ಮತ್ತು ಅಗತ್ಯವಿದ್ದಾಗ ನಿಮಗಾಗಿ ನಿಲ್ಲಿರಿ ಆಕೆಯ ನಡವಳಿಕೆಯು ನಿಮಗೆ ಹೇಗೆ ಅನಿಸುತ್ತದೆ ಮತ್ತು ಅವಳು ವಿಭಿನ್ನವಾಗಿ ಏನು ಮಾಡಬಹುದು ಎಂಬುದನ್ನು ಹೇಳುವ ಮೂಲಕ ತರ್ಕಬದ್ಧವಾಗಿ ಮಾಡಿ ನೇರ ಆದರೆ ಚಾತುರ್ಯದಿಂದಿರಿ ನಂತರ ಅವಳ ದೃಷ್ಟಿಕೋನವನ್ನು ಅರ್ಥಮಾಡಿಕೊಳ್ಳಲು ಆಲಿಸಿ ರಾಜಿ ಮತ್ತು ಸಾಮಾನ್ಯ ನೆಲೆಯನ್ನು ಹುಡುಕಿ ಅಂತಿಮವಾಗಿ ಪ್ರತಿಕ್ರಿಯಾತ್ಮಕವಾಗಿಳಿದಿರುವುದು ಪರಿಸ್ಥಿತಿಯ ಮೇಲೆ ನಿಮಗೆ ನಿಯಂತ್ರಣವನ್ನು ನೀಡುತ್ತದೆ ನೀವು ಪ್ರತಿಕ್ರಿಯೆಯನ್ನು ಆಯ್ಕೆ ಮಾಡಬಹುದು ಅಥವಾ ಯಾವುದೇ ಪ್ರತಿಕ್ರಿಯೆಯಿಲ್ಲ ನಿಮ್ಮ ಭಾವನೆಗಳು ಅಥವಾ ಕ್ರಿಯೆಗಳ ಮೇಲೆ ಬೇರೆಯವರಿಗೆ ಅಧಿಕಾರ ನೀಡಬೇಡಿ ನಿಮ್ಮ ಸುತ್ತಲಿನ ಅವ್ಯವಸ್ಥೆಯಿಂದ ಪ್ರಭಾವಿತವಾಗದೆ ಶಾಂತವಾಗಿರಿ ಮತ್ತು ಮುಂದುವರಿಯಿರಿ ಅದು ನಿಜವಾದ ಶಕ್ತಿ ಮೂರು ನಿಮ್ಮ ಸ್ವಾತಂತ್ರ್ಯವನ್ನು ಕಾಪಾಡಿಕೊಳ್ಳಿ ನಿಮ್ಮ ಸ್ವಾತಂತ್ರ್ಯವನ್ನು ಕಾಪಾಡಿಕೊಳ್ಳುವುದು ಮುಖ್ಯವಾಗಿದೆ ಮಹಿಳೆಯನ್ನು ನಿಮ್ಮ ಪ್ರಪಂಚದ ಕೇಂದ್ರವನ್ನಾಗಿ ಮಾಡಬೇಡಿ ಅಥವಾ ಅವಳ ಅಗತ್ಯಗಳನ್ನು ನಿಮ್ಮ ಸ್ವಂತಕ್ಕಿಂತ ಮೊದಲು ಇಡಬೇಡಿ ನಿಮ್ಮ ಸ್ವಂತ ಜೀವನವನ್ನು ಹೊಂದಿರಿ ಮತ್ತು ನಿಮ್ಮ ಗುರಿಗಳು ಮತ್ತು ಹವ್ಯಾಸಗಳಿಗೆ ಆದ್ಯತೆ ನೀಡಿ ನಿಮ್ಮ ಸ್ನೇಹಿತರೊಂದಿಗೆ ಸಮಯ ಕಳೆಯಿರಿ ಮತ್ತು ನಿಮ್ಮ ಸ್ವಂತ ಆಸಕ್ತಿಗಳನ್ನು ಅನುಸರಿಸಿ ನೀವು ಅವಳ ಸಹವಾಸವನ್ನು ಆಂದಿಸುತ್ತಿರುವಾಗ್ ಅವಳು ಸಂತೋಷವಾಗಿರಲು ಮತ್ತು ಪೂರೈಸಲು ನಿಮಗೆ ಅಗತ್ಯವಿಲ್ಲ ಎಂದು ಸ್ಪಷ್ಟಪಡಿಸಿ ತಮ್ಮನ್ನು ಮೆಚ್ಚಿಸಲು ಹಿಂದಕ್ಕೆ ಭಾಗದ ಪುರುಷರತ್ತ ಮಹಿಳೆಯರು ಆಕರ್ಷಿತರಾಗುತ್ತಾರೆ ನೀವು ಬಲವಾದ ಸ್ವಯಂ ಪ್ರಜ್ಞೆಯನ್ನು ಹೊಂದಿದ್ದೀರಿ ಮತ್ತು ಒಂದು ಕ್ಷಣದ ಸೂಚನೆಯಲ್ಲಿ ನೀವು ಅವಳಿಗೆ ಎಲ್ಲವನ್ನೂ ಬಿಟ್ಟು ಬಿಡುತ್ತೀರಿ ಎಂದು ಅವಳಿಗೆ ತೋರಿಸಿ ನೀವು ಇತರ ಯೋಜನೆಗಳನ್ನು ಹೊಂದಿರುವಾಗ್ ಅಥವಾ ನಿಮ್ಮ ಸ್ವಂತ ಕೆಲಸವನ್ನು ಮಾಡಲು ಬೆಸಿದಾಗ್ ನಯವಾಗಿ ಎಂದು ಹೇಳಿ ಉದಾಹರಣೆಗೆ ನೀವು ಕೆಲಸದ ಇವೆಂಟ್ ಅಥವಾ ಸ್ನೇಹಿತರೊಂದಿಗೆ ಕ್ರೀಡಾ ಆಟವನ್ನು ಹೊಂದಿರುವ ರಾತ್ರಿಯಲ್ಲಿ ಅವಳು ರಾತ್ರಿಯ ಊಟವನ್ನು ಪಡೆಯಲು ಬಯಸಿದರೆ ನೀವು ಇತರ ಬದ್ಧತೆಗಳನ್ನು ಹೊಂದಿದ್ದೀರಿ ಎಂದು ಹೇಳಿ ನೀವು ಬಿಡುವಿರುವಾಗ ಇನ್ನೊಂದು ಬಾರಿ ಅವಳನ್ನು ನೋಡಲು ಇಷ್ಟಪಡುತ್ತೀರಿ ಎಂದು ಅವಳಿಗೆ ತಿಳಿಸಿ ಮಹಿಳೆಯನ್ನು ನಿಮ್ಮ ಏಕೈಕ ಉದ್ದೇಶ ಅಥವಾ ಸಂತೋಷದ ಮೂಲವನ್ನಾಗಿ ಮಾಡುವುದು ಆಕೆಗೆ ನಿಮ್ಮ ಮೇಲೆ ಹೆಚ್ಚಿನ ಶಕ್ತಿಯನ್ನು ನೀಡುತ್ತದೆ ಇದು ನಿಮ್ಮಿಬ್ಬರಿಗೂ ಆರೋಗ್ಯಕರವಲ್ಲ ಮತ್ತು ಇದು ರಸ್ತೆಯ ಕೆಳಗೆ ಸಮಸ್ಯೆಗಳನ್ನು ಉಂಟುಮಾಡಬಹುದು ಗಡಿಗಳನ್ನು ಕಾಪಾಡಿಕೊಳ್ಳಿ ಮತ್ತು ಅವಳು ನಿಮಗೆ ಇಷ್ಟವಿಲ್ಲದ ಕೆಲಸವನ್ನು ಮಾಡಿದಾಗ ಮಾತನಾಡಲು ಹಿಂಜರಿಯದಿರಿ ನಿಮಗೆ ಸಾಧ್ಯವಾದಾಗ ರಾಜಿ ಮಾಡಿಕೊಳ್ಳಿ ಆದರೆ ಅವಳನ್ನು ಮೆಚ್ಚಿಸಲು ನಿಮಗೆ ಮುಖ್ಯವಾದುದನ್ನು ತ್ಯಾಗ ಮಾಡಬೇಡಿ ನಿಮ್ಮ ಸ್ವಂತಪೂರ್ಣ ಜೀವನವನ್ನು ಹೊಂದಿರುವುದು ನಿಮಗೆ ಅವಳಿಗೆ ಹೆಚ್ಚು ಆಸಕ್ತಿಕರವಾಗಿಸುತ್ತದೆ ನೀವು ಬಹಳಷ್ಟು ನಡೆಯುತ್ತಿದೆ ಮತ್ತು ಅದರ ಭಾಗವಾಗಲು ಬಯಸುತ್ತೀರಿ ಎಂದು ಅವಳು ನೋಡುತ್ತಾಳೆ ಆದರೆ ಅವಳೊಂದಿಗೆ ಇರಲು ಅಥವಾ ನಿಮ್ಮ ಜೀವನವನ್ನು ತಡೆಹಿಡಿಯಲು ಇತರರೊಂದಿಗೆ ಯೋಜನೆಗಳನ್ನು ಎಂದಿಗೂ ರದ್ದುಗೊಳಿಸಬೇಡಿ ನಿಮ್ಮ ಕನಸುಗಳನ್ನು ಅನುಸರಿಸಿ ಮತ್ತು ನಿಮ್ಮ ಗುರಿಗಳನ್ನು ಅನುಸರಿಸಿ ನಿಮ್ಮ ಸ್ವಾತಂತ್ರ್ಯವನ್ನು ಕಾಪಾಡಿಕೊಳ್ಳಲು ಪರಸ್ಪರ ಜಾಗವನ್ನು ಸಹ ನೀಡುವುದನ್ನು ಖಚಿತಪಡಿಸಿಕೊಳ್ಳಿ ಒಟ್ಟಿಗೆ ಮತ್ತು ಪ್ರತ್ಯೇಕತೆಯ ಸರಿಯಾದ ಸಮತೋಲನವನ್ನು ಸಾಧಿಸುವುದು ಆರೋಗ್ಯಕರ ಸಂಬಂಧಕ್ಕೆ ಪ್ರಮುಖವಾಗಿದೆ ನೀವು ಯಾರೆಂದು ನಿಜವಾಗಿರಿ ಅವಳು ಮೊದಲ ಸ್ಥಾನದಲ್ಲಿ ಆಕರ್ಷಿತನಾದ ವ್ಯಕ್ತಿ ಅವಳ ಅಗತ್ಯಗಳಿಗೆ ತಕ್ಕಂತೆ ನಿಮ್ಮ ಆದ್ಯತೆಗಳು ಅಥವಾ ಆಸಕ್ತಿಗಳನ್ನು ಬದಲಾಯಿಸಬೇಡಿ ನಿಮ್ಮ ಸ್ವಾತಂತ್ರ್ಯವನ್ನು ಕಾಪಾಡಿಕೊಳ್ಳಿ ಮತ್ತು ಅದಕ್ಕಾಗಿ ಅವಳು ನಿಮ್ಮನ್ನು ಗೌರವಿಸುತ್ತಾಳೆ ನಾಲ್ಕು ಆತ್ಮವಿಶ್ವಾಸದಿಂದ ವಿಷಯಗಳನ್ನು ಮುಂದಕ್ಕೆ ಸರಿಸಿ ನೀವು ಸಂಪರ್ಕವನ್ನು ಸ್ಥಾಪಿಸಿದ ನಂತರ ಮತ್ತು ಸ್ವಲ್ಪ ಬಾಂಧವ್ಯವನ್ನು ನಿರ್ಮಿಸಿದ ನಂತರ ವಿಷಯಗಳನ್ನು ಮುಂದಕ್ಕೆ ಚಲಿಸುವ ಸಮಯ ಮುಖ್ಯವಾದುದು ಆತ್ಮವಿಶ್ವಾಸ ನೀವು ನಿಮ್ಮನ್ನು ನಂಬಿದರೆ ಅವಳು ನಿಮ್ಮನ್ನು ನಂಬುತ್ತಾಳೆ ಉದ್ದೇಶಪೂರ್ವಕ ಸ್ಪರ್ಶಗಳನ್ನು ಮಾಡಿ ಬೆಳಕು ಸಾಂದರ್ಭಿಕ ಸ್ಪರ್ಶಗಳು ದೈಹಿಕ ಮತ್ತು ಭಾವನಾತ್ಮಕ ಅನ್ಯೋನ್ಯತೆಯನ್ನು ನಿರ್ಮಿಸುತ್ತವೆ ಮಾತನಾಡುವಾಗ ಅವಳ ತೋಳನ್ನು ಸ್ಪರ್ಶಿಸಿ ಅಥವಾ ಅವಳು ತಮಾಷೆಯಾಗಿ ಏನನ್ನಾದರೂ ಹೇಳಿದಾಗ ಭುಜವನ್ನು ತ್ವರಿತವಾಗಿ ಹಿಸುಕು ಹಾಕಿ ಅವಳು ಹೇಗೆ ಪ್ರತಿಕ್ರಿಯಿಸುತ್ತಾಳೆ ಎಂಬುದನ್ನು ನೋಡಿ ಮತ್ತು ಪರಸ್ಪರ ಸಂಬಂಧವನ್ನು ನೋಡಿ ಅವಳು ಅದಕ್ಕೆ ಮುಕ್ತವಾಗಿ ತೋರುತ್ತಿದ್ದರೆ ನಿಮ್ಮ ಸ್ಪರ್ಶದಿಂದ ನೀವು ಹೆಚ್ಚು ಧೈರ್ಯಶಾಲಿಯಾಗಬಹುದು ಮುಕ್ತವಾಗಿ ಕಲಿಯಿರಿ ವಿನೋದ ತಮಾಷೆಯ ರೀತಿಯಲ್ಲಿ ಅವಳನ್ನು ಕೀಟಲೆ ಮಾಡಿ ಅವಳ ಅಭಿನಂದನೆಗಳನ್ನು ಪಾವತಿಸಿ ಮತ್ತು ತೀವ್ರ ಕಣ್ಣಿನ ಸಂಪರ್ಕವನ್ನು ಮಾಡಿ ಸಣ್ಣ ವಿಷಯಗಳಲ್ಲಿ ತಮಾಷೆಯಾಗಿ ವಾದಿಸಿ ಅಥವಾ ಒಪ್ಪುವುದಿಲ್ಲ ಇವೆಲ್ಲವೂ ನೀವು ಅವಳನ್ನು ಸ್ನೇಹಿತರಿಗಿಂತ ಹೆಚ್ಚಾಗಿ ನೋಡುತ್ತೀರಿ ಎಂದು ತೋರಿಸುತ್ತದೆ ನಿಮ್ಮ ನಗು ಇಡೀ ಕೋಣೆಯನ್ನು ಬೆಳಗಿಸುತ್ತದೆ ಎಂದು ಯಾರಾದರೂ ನಿಮಗೆ ಹೇಳಿದ್ದೀರಾ ಅಥವಾ ಚರ್ಚೆಯಲ್ಲಿ ತನ್ನನ್ನು ತಾನೇ ಹಿಡಿದಿಟ್ಟುಕೊಳ್ಳುವ ಮಹಿಳೆಯನ್ನು ನಾನು ಪ್ರೀತಿಸುತ್ತೇನೆ ಅಸ್ಪಷ್ಟ ದಿನಾಂಕವನ್ನು ಸೂಚಿಸಿ ಒಮ್ಮೆ ನೀವು ಕೆಲವು ತಮಾಷೆಯ ರಸಾಯನಶಾಸ್ತ್ರವನ್ನು ನಿರ್ಮಿಸಿದ ನಂತರ ಅವಳನ್ನು ಕೇಳಿ ಆತ್ಮವಿಶ್ವಾಸದಿಂದ ಆದರೆ ಸಾಂದರ್ಭಿಕವಾಗಿ ಏನನ್ನಾದರೂ ಹೇಳಿ ನಾವು ಇದನ್ನು ರಾತ್ರಿಯ ಊಟದಲ್ಲಿ ಮುಂದುವರಿಸಬೇಕು ಶುಕ್ರವಾರ ರಾತ್ರಿ ನೀವು ಮುಕ್ತರಾಗಿದ್ದೀರಾ ಇದು ನಿಮ್ಮ ರೊಮ್ಯಾಂಟಿಕ್ ಆಸಕ್ತಿಯನ್ನು ಸ್ಪಷ್ಟಪಡಿಸುತ್ತದೆ ಮತ್ತು ಅವಳು ಇನ್ನೂ ಸಾಕಷ್ಟು ಇಲ್ಲ ಎಂದು ಅವಳಿಗೆ ಸುಲಭವಾದ ಸಮಯವನ್ನು ನೀಡುತ್ತದೆ ಅವಳು ಇಲ್ಲೆಯೆಂದು ಹೇಳಿದರೆ ಆತ್ಮವಿಶ್ವಾಸದಿಂದಿರಿ ಮತ್ತು ತೊಂದರೆ ಎಂದು ಹೇಳಿ ಬಹುಶಃ ಮುಂದಿನ ವಾರ್ ನಂತರ ಕೋಟೆಯನ್ನು ಮುಂದುವರಿಸಿ ಮತ್ತು ಒಂದು ಅಥವಾ ಎರಡು ವಾರಗಳಲ್ಲಿ ಮತ್ತೆ ಪ್ರಯತ್ನಿಸಿ ನಿಮ್ಮ ಮೊದಲ ಪ್ರಣಯ ದಿನಾಂಕದಂದು ಶಾರೀರಿಕ ಏರಿಕೆ ಒಟ್ಟಿಗೆ ಉತ್ತಮ ಸಮಯವನ್ನು ಕಳೆಯುವುದರ ಮೇಲೆ ಕೇಂದ್ರೀಕರಿಸಿ ರಾತ್ರಿಯ ಕೊನೆಯಲ್ಲಿ ಚುಂಬನಕ್ಕಾಗಿ ಹೋಗಿ ತ್ವರಿತ ಪ್ಯಾಕ್ನೊಂದಿಗೆ ಪ್ರಾರಂಭಿಸಿ ನಂತರ ಅವಳ ಪ್ರತಿಕ್ರಿಯೆಯನ್ನು ಅಳೆಯಿರಿ ಅವಳು ಮತ್ತೆ ನಗುತ್ತಿದ್ದರೆ ಅಥವಾ ಒಲವು ತೋರಿದರೆ ಹೆಚ್ಚು ಉತ್ಸಾಹದಿಂದ ಅವಳನ್ನು ಮತ್ತೆ ಚುಂಬಿಸಿ ನಿಮ್ಮ ಕೈಗಳು ಪರಸ್ಪರ ದೇಹಗಳನ್ನು ಅನ್ವೇಷಿಸಲಿ ಅವಳು ಪರಸ್ಪರ ಪ್ರತಿಕ್ರಿಯಿಸಿದರೆ ಅವಳನ್ನು ನಿಮ್ಮ ಸ್ಥಳಕ್ಕೆ ಮರಳಿ ಆಹ್ವಾನಿಸಿ ನೆನಪಿಡಿ ಆತ್ಮವಿಶ್ವಾಸ ಮುಖ್ಯ ನೀವು ನಿಯಂತ್ರಣವನ್ನು ತೆಗೆದುಕೊಂಡು ಮನುಷ್ಯನಾಗಬೇಕೆಂದು ಅವಳು ಬಯಸುತ್ತಾಳೆ ಆತ್ಮವಿಶ್ವಾಸ ಲವಲವಿಕೆ ದುಡತೆ ಮತ್ತು ಅವಳ ಸಂಕೇತಗಳನ್ನು ಓದುವ ಸರಿಯಾದ ಸಮತೋಲನದೊಂದಿಗೆ ಯಾವುದೇ ಮಹಿಳೆಯ ಮೇಲೆ ಅಧಿಕಾರವನ್ನು ಗಳಿಸುವ ನಿಮ್ಮ ದಾರಿಯಲ್ಲಿ ನೀವು ಚೆನ್ನಾಗಿರುತ್ತೀರಿ ತಾಳ್ಮೆಯಿಂದಿರಿ ಅವಳ ಪ್ರತಿಕ್ರಿಯೆಗಳಿಗೆ ಗಮನ ಕೊಡಿ ಮತ್ತು ಧೈರ್ಯದಿಂದ ಮುಂದುವರಿಯಿರಿ ಆದರೆ ನಿಮ್ಮ ಬಳಿಗೆ ಬರಲು ಅವಳಿಗೆ ಜಾಗವನ್ನು ನೀಡಿ ವಿಡಿಯೋ ನಿಮಗೆ ಉಪಯುಕ್ತವೆಂದು ಕಂಡುಬಂದರೆ ದಯವಿಟ್ಟು ಲೈಕ್ ಬಟನ್ ಒತ್ತಿರಿ ಕಾಮೆಂಟ್ ಅನ್ನು ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಹೆಚ್ಚಿನ ಜ್ಞಾನಕ್ಕಾಗಿ ಸಂಪರ್ಕದಲ್ಲಿರಿ ನಮ್ಮ ಮುಂದಿನ ವಿಡಿಯೋದಲ್ಲಿ ನಿಮ್ಮನ್ನು ನೋಡೋಣ